ನಮಸ್ತೆ, ಯಾವ ಊರು ಅಣ್ಣ? ಸರ್, ಇಲ್ಲ, ಬನ್ನೂರ್ ಹತ್ರ. ಬನ್ನೂರ್ ಹತ್ರ? ಇದು ಡುಮ್ಮಿ ಅಲ್ವಾ? ಹೌದು, ಡುಮ್ಮಿ. ಇದು ಎಷ್ಟು ರೇಸ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಿದೆ ಇದು? ಸರ್, ಅದು ಹೋರಿ ಹತ್ರ, ಹೋರಿಗಳಲ್ಲಿ ಮತ್ತೆ ಇದ್ರಲ್ಲೆಲ್ಲ ತುಂಬಾ ಪಾರ್ಟಿಸಿಪೇಟ್ ಮಾಡಿದೆ. ಹೋರಿಗಳಿಗೂ ತುಂಬಾ ಕಾಂಪಿಟೇಷನ್ ಕೊಡೋ ಅಂತ ಹಸು ಒಂದೊಂದ್ರೆ ಏಕೈಕ ಹಸು ಅಂತ ಹೇಳಿದ್ರೆ ಡುಮ್ಮಿ ಹಸು ಇದು. ಹೌದು. ಈಗ ಎತ್ತುಗಳ ಇದಕ್ಕೆಲ್ಲ ಹೋಗಿ ಇದು ಮಾಡ್ತೀರಿ, ಜೊತೆ ಆಗ್ತೀರಿ? ಇದ್ರ ಜೊತೆ ಇನ್ನೊಂದು ಹುಲಿ ಅಂತ ಇತ್ತಲ್ಲ, ಅದಿಲ್ವಾ? ಅದು ಹಸು ರೇಸ್. ಹಸು ರೇಸ್ ಲಾಸ್ಟ್ ರೇಸ್ 1 ಲಕ್ಷ ಗೆದ್ದಿದ್ದು. ಅದು ಯಾವ್ದೋ ಸರ್ಕಲ್ ಅಂತ. ಇದನ್ನ ಎತ್ತುಗೂ ಮತ್ತೆ ಎತ್ತು ರೇಸ್ಗೂ ಹಸು ಎರಡಕ್ಕೂ ಹಾಕ್ತೀರಿ ಇದನ್ನ? ಇಲ್ಲ, ಎತ್ತೊಂದು ರೇಸ್ ಹಾಕಿದ್ರೆ, ಎರಡೇ ರೇಸ್ ಹಾಕಿರೋದು. ಇದೊಂದು ಮತ್ತೆ ಇನ್ನೊಂದು ರೇಸ್ ಅಲ್ಲಿ 4th place ಆಯ್ತು ಅಷ್ಟೇ. 4th place ಅಂದ್ರೆ ಎತ್ತುಗಳಿಗೆ ಎರಡೇ ರೇಸ್ ಹಾಕಿದ್ರೆ ಅಷ್ಟೇ? ಬಟ್ ಎತ್ತುಗೂ ಹಾಕ್ಬೋದು. ಅಲ್ಲಿ ಅಲ್ಲಿ ಏನಾಗಿದೆ? ಅಲ್ಲಿ ಕಡೆ ಕಡೆ ಅಲ್ಲ. ಇದು ಎಷ್ಟು ರೇಸ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಿದೆ ಇದುವರೆಗೆ? ಇದುವರೆಗೂ ಮಾಡಿದ್ವಿ ಸರ್, ಒಂದು 50 ಹತ್ರ. 50 ಹತ್ರ ಪ್ಲೇಸ್ ಆಗಿರೋದು? ಪ್ಲೇಸು 34 ಹತ್ರ. 34. ಇದ್ರ ಜೊತೆಗೆ ಎಷ್ಟು ಹಸುಗಳನ್ನ ಚೇಂಜ್ ಮಾಡಿದ್ದೀರಾ ನೀವು? 13-14 ಸಾವಿರಗೂ ಚೇಂಜ್ ಮಾಡಿದ್ದೀವಿ. 13-14 ಸಾವಿರಗೆ. ನಿಮ್ಮ ತಂದೆ ಹೆಸರು? ಕೃಷ್ಣೇಗೌಡ ಅಂತ. ಕೃಷ್ಣೇಗೌಡ್ರ? ಬನ್ನೂರ್. ಮತ್ತೆ ಇನ್ನೇನು ವಿಶೇಷತೆ ಇದೆ ಹೇಳಿ ನಿಮ್ಮ ಹೆಸರು ಬಗ್ಗೆ ನೀವೇನೆ. ಸರ್, ಅದೊಂಥರ ಗೊಂಬೆ ಇದ್ದಂಗೆ, ಸುಮ್ಮನೆ ನಿಂತ್ಕೊಂಡು ಮೇಯ್ತಿದ್ರೆ ಹಂಗೆ ಇರುತ್ತೆ. ಸೊ ಅದಕ್ಕೆ ಯಾರು ಹತ್ರ ಆಗಿರ್ತಾರೋ, ಯಾರೋ ಪ್ರೀತಿ ಪಾತ್ರ ಆಗಿರ್ತಾರೋ, ಅವ್ರನ್ನ ಮಾತ್ರ ಕೊಡುತ್ತೆ, ಎಲ್ಲರೂ ಕೊಡಲ್ಲ ಅದು. ಮತ್ತೆ ಅದು ಬಂದು ತುಂಬಾ ಒಳ್ಳೆ ಜಾತಿ ಹಸು, ಆಯ್ತಾ? ತುಂಬಾ ರೇಸ್ಗೆ ಒಂದು ರೇಂಜ್ಗೆ ಹಸುಗಳಿಗಂತೂ ಅದನ್ನು ಇದನ್ನ ಮೀರಿಸೋಂತ ಹಸುಗಳು ಯಾವುದು ಇಲ್ಲ. ಈಗ ಕಡೆಯಲ್ಲಿ ಬಂದಿದೆ, ತುಂಬಾ ಪ್ರೀತಿಯಿಂದ ಕೃಷ್ಣೇಗೌಡರು ಅಂತ ಹೇಳ್ಬಿಟ್ಟು ತುಂಬಾ ಪ್ರೀತಿ ಪಾತ್ರವಾಗಿ ಮಗಳನ್ನ ಹೆಂಗ್ ನೋಡ್ಕೋತಾರ ಅದೇ ತರ ನೋಡ್ಕೋತಿದ್ದಾರೆ ಸರ್. ಅದನ್ನ ಸರ್ ಮೇವೆಲ್ಲ ಏನ್ ಕೊಡ್ತೀರಿ? ಮೇವು ಅದಕ್ಕೆ ಡೈಲಿ ಮೊಟ್ಟೆ, ಹಾಲು, ರವೆ ಬೂಸ, ಕಡಲೆ ಬೂಸ ಎಲ್ಲ ಕೊಡ್ತಾರೆ ಸರ್. ಮತ್ತೆ ಇದನ್ನ ಯಾವ ತರ ಟ್ರೈನಿಂಗ್ ಕೊಡ್ತೀರಾ ನೀವು ರೇಸ್ಗೆ? ಸರ್, ಟ್ರೈನಿಂಗ್ ಅಂದ್ರೆ ಅದಕ್ಕೆ ಬೆಳಗ್ಗೆ ಸಂಜೆ 2 ಟೈಮು ಗಗನ್ ಅಂತಿದ್ದಾರೆ, ಗಗನ್ ಫ್ರೆಂಡ್ಸ್ 3-4 ಜನ ಇದಾರೆ, ಹರ್ಷಿತ್ತು ಮತ್ತೆ ಅಭಿ ಅವರೆಲ್ಲ ಇದಾರೆ. ಅವ್ರಗಳೆಲ್ಲ ಬೆಳಗ್ಗೆ ಇನ್ನು 6:30 ಬರ್ತಾರೆ. ಅವ್ರ ಮನೆ ಒಂದು ರೈಸ್ ಎತ್ತ ಹೇಳಿದ್ರೆ ಭದ್ರಾ ಅಂತ ಹೇಳ್ಬಿಟ್ಟು ಅಲ್ಲಿದೆ, ಭದ್ರಾ ಮತ್ತೆ ಡುಮ್ಮಿ, ಇನ್ನೊಂದು ಹುಲಿ ಅಂತಿತ್ತು ಅದನ್ನೆಲ್ಲ, ಮತ್ತೆ ಇನ್ನೊಂದು ಏಕಲವ್ಯ ಗೊತ್ತಿರ್ಬೇಕು ಅನ್ಕೋತೀನಿ, ಕರ್ನಾಟಕದಲ್ಲ ಫೇಮಸ್ ಏಕಲವ್ಯ. ಅದನ್ನೆಲ್ಲ ಇನ್ನು 6 ಗಂಟೆಗೆ ಬಂದು ವಾಕಿಂಗ್ ಕರ್ಕೊಂಡು ಹೋಗ್ತಾರೆ. ವಾಕಿಂಗ್ ಕರ್ಕೊಂಡೋಗಿ ಮತ್ತೆ ಬಂದು ಕರ್ಕೊಂಡ್ ಬಿಡ್ತಾರೆ. ಅದಾದ್ಮೇಲೆ ಯಡಿಯೂರಪ್ಪ ಅಂತಿದ್ರೆ ಅವರು ತಿಂಡಿ ಎಲ್ಲ ಕೊಟ್ಟು ಎಲ್ಲ ಇದ್ ಮಾಡ್ತಾರೆ. ಮತ್ತೆ 11 ಗಂಟೆ ಒಳಗೆ ಕಟ್ ಹಾಕ್ತಾರೆ, ಮತ್ತೆ 5 ಗಂಟೆ ಕರ್ಕೊಂಡೋಗಿ ಮತ್ತೆ ವಾಕಿಂಗ್ ಕರ್ಕೊಂಡ್ಬಂದು ಇದ್ ಮಾಡ್ತಾರೆ. ಈ ರೈಸ್ ಟೈಮ್ ಇದ್ದಾಗೆಲ್ಲ ಸ್ವಲ್ಪ ದೊಡ್ಡ ಬಿಡೋದು ಆ ಥರ ಎಲ್ಲ ಇದು ಮಾಡ್ತಾರೆ ಸರ್. ಇದು ಮನೇಲಿ ಹುಟ್ಟಿದ್ದ ತೊಗೊಂಡಿದ್ದ? ಇದು ತಂದಿದ್ದ. ಎಲ್ಲಿಂದ ತಂದಿದ್ದು? ಇದು ಸರ್ ನಾವು ತಂದಿವಾಗ 8 ವರ್ಷ ಆಯ್ತು. 8 ವರ್ಷ ಆಯ್ತು. ಎಲ್ಲಿ ನಿಮಗ್ ಗೊತ್ತಿಲ್ಲ ಎಲ್ಲಿ ತಂದಿದ್ದು ಅಂತ? ಬಸವನಹಳ್ಳಿ ಹತ್ರ ನಮ್ಮೂರ್ ಪಕ್ಕನೆ ಇತ್ತು, ಅಲ್ಲಿ ನಾವು ತಗೊಂಡು ತೋಟದಲ್ಲಿ ಇತ್ತು, ತೋಟದಿಂದ ನಮ್ಮ ಹತ್ರ. ಅಂದ್ರೆ ಈಗ ಗಾಡಿ ಪಡಿ ಇಲ್ಲ, ಉಳ್ಮೆ ಕೆಲಸ ಎಲ್ಲ ಮಾಡ್ತೀರಿ? ಉಳ್ಗೆಲ್ಸ, ಗಾಡಿ ಕೆಲಸ ಎಲ್ಲಾನು ಮಾಡಿದ್ದಾರೆ ಇದ್ರಲ್ಲಿ? ಇದಕ್ಕೆ ಈಗ ರೈಟ್ ಅಂತಾರೆ, ಜಾತ್ರೆಲ್ಲೂ ಪ್ರೈಸ್ ಆಗುತ್ತೆ. ಜಾತ್ರೆಯಲ್ಲಿ ಚಂಡಿ ಚಾಮುಂಡಿ ಅಂತ ಬರ್ತಿದ್ದೀವಿ ಇದೇ ಸುನ. ಶೋಕಿ ಆಗಿ ಇಷ್ಟು ನೀಟ್ ಆಗಿ ಇಷ್ಟು ಒಳಪಾಗಿ ಇಷ್ಟು ದೇಹದಲ್ಲಾಗಿರ್ಬೋದು ಇದ್ರಲ್ಲಾಗಿರ್ಬೋದು ಈ ತರ ಗೊಡ್ಡಿ ಅಂತ ಹೇಳ್ತಾರೆ ಗೊತ್ತಾ, ಆ ತರದಲ್ಲಿ ಇವತ್ತವರೆಗೂ ಈ ತರ ಗೊಡ್ಡಿಲಿ ಯಾವ್ದು ಇಲ್ಲ ಸರ್. ನಾವು ನೋಡಿದೀವಿ ಈ ತರ ಹಸಿ ಯಾವ್ದು ಇಲ್ಲ, ಅದಕ್ಕೆ ಹುಡ್ಕೊಂಡು ಬಂದ ಮಾಡೋಣ ಅಂತ. ಅಲ್ಲೆಲ್ಲ ರೇಸ್ ಅಖಾಡದಲ್ಲಿ ಡುಮ್ಮಿ ಬಂದಿದೆ ಅಂತ ಅಂದ್ರು, ನಾವು ಹುಡ್ಕಾಡಿದ್ವಿ. ಈ ಇಡೀ ಅಖಾಡದಲ್ಲೆಲ್ಲ ಎಲ್ಲಾ ಹೋರಿಗಳಿದಾವೆ, ಒಂದೇ ಒಂದು ಗೊಡ್ಡಿ ಅಂತ ಬಂದಿದ್ರೆ ಡುಮ್ಮಿ ಮಾತ್ರ. ಡುಮ್ಮಿ ಮಾತ್ರ ಇಡೀ ಊರಿಗಳಿಗೆಲ್ಲ ಕಾಂಪಿಟೇಷನ್ ಕೂಡ ಒಂದು ಗೊಡ್ಡಿ ಅಂತ ಹೇಳಿದ್ರೆ ಡುಮ್ಮಿ ಮಾತ್ರ. ಡುಮ್ಮಿ ಒಂದೇ ಇವತ್ತವರೆಗೂ ಇನ್ಯಾವುದು ಪ್ಲೇಸ್ ಮಾಡಕ್ಕಾಗಲ್ಲ. ಇದಕ್ಕೆ ರೈಟ್ ಅಂದ್ರೆ ಏನಿದೆ? ಬೆಲೆ ಸೇಲ್ ಇಲ್ಲ, ಒಂದು ಅಂದಾಜು ಬೆಲೆ ತಗೊಂಡಿದ್ದು ಎಷ್ಟಕ್ಕೆ ಆಯ್ತು? ಬೆಲೆ ಕಟ್ಟಕ್ಕಾಗಲ್ಲ ಪ್ರಾಣಿಗಳಿಗೆ, ಅವ್ರ ಪ್ರೀತಿನ ಸಾಕ್ತಾಗ ಯಾವ್ದಕ್ಕೂ ಬೆಲೆ ಕಟ್ಟಕ್ಕಾಗಲ್ಲ. ಸೇಲ್ ಇಲ್ಲ ಅಷ್ಟೇ, ಅದಕ್ಕೆ ಇನ್ನೂ ಬೆಲೆ ಕಟ್ಟಿಲ್ಲ. ಅವರು ಪ್ರೀತಿಯಿಂದ, ಪ್ರೀತಿ ವಿಶ್ವಾಸಕ್ಕೋಸ್ಕರ ಅದನ್ನ ಪ್ರೀತಿಯಿಂದ ಸಾಕೊಂಡಿದ್ದಾರೆ. ಅಂದ್ರೆ ಬೇರೆ ಇಷ್ಟು ಕೇಳಿದ್ರೆ ಅಷ್ಟು ಕೇಳಿದ್ರೆ ಆತರ ಏನು ಇಲ್ಲ, ಕೇಳೋರೆ ನಾವು ಕೊಟ್ಟಿಲ್ಲ. ನೆಕ್ಸ್ಟ್ ಯಾವ ರೇಸ್ ಇದೆ ನಿಮ್ಮ ಸುತ್ತಮುತ್ತಲ್ಲಿ ಬನ್ನೂರಲ್ಲಿ? ಸುತ್ತಮುತ್ತ ಇವಾಗ ಒಂದು ಸೀರಿಯಸ್ ಇರ್ಬೋದು, ರೇಸ್ ಇತ್ತು ಅದು ಕ್ಯಾನ್ಸಲ್ ಆಗಿತ್ತು, ಡೇಟ್ ಫಿಕ್ಸ್ ಆಗಿಲ್ಲ. ಈ ಎಲೆಕ್ಷನ್ ಬಂತಲ್ಲ ಸರ್, ಎಲೆಕ್ಷನ್ಗೋಸ್ಕರ ಕ್ಯಾನ್ಸಲ್ ಮಾಡಿದ್ದಾರೆ, ಅದಕ್ಕೋಸ್ಕರ ಯಾವಾಗ ಅಂತ ಗೊತ್ತಿಲ್ಲ. ಈಗ ನೀವು ಅಲ್ಲಿಂದ ಬನ್ನೂರಿಂದ ಸಾಲಿಗ್ರಾಮದವರೆಗೆ ಹಾಕ ಬಂದಿದ್ದೀರಲ್ವಾ, ನಿಮ್ಗೆ ಎಷ್ಟು ಖರ್ಚು ಬಿದ್ದಿದೆ ಹಾಕ ಬರೋದಕ್ಕೆ? ಊಟ ತಿಂಡಿ ಪೆಟ್ರೋಲ್ ನನಗೆ ಅಷ್ಟೆಲ್ಲ ಇದ್ರು, ಒಂದು ಕ್ರೇಜ್ಗೋಸ್ಕರ ಹೆಸರು ಏನಿಲ್ಲ, ಬಸಪ್ಪನ್ ಮೆರೆಸಬೇಕು ಅಂತ ಬಂದಿದ್ದೀರಾ ಇಲ್ಲಿ?
ಸರಿ ಸರ್, ಓಕೆ ಥ್ಯಾಂಕ್ ಯು ಸರ್, ಖುಷಿ ಆಗುತ್ತೆ. ನಾವು ನೋಡಿರಲಿಲ್ಲ, ಇದೇ ಫಸ್ಟ್ ನೋಡ್ತಾ ಇರೋದು. ಅಂದ್ರೆ ಪ್ರತಿಯೊಬ್ಬರು ಇದನ್ನ ಹುಡುಕ್ತಾ ಇದ್ರು, ಎಲ್ಲಿದೆ ಎಲ್ಲಿದೆ ಕೇಳ್ತಾ ಇದ್ರು, ನಮ್ಮನ್ನ ಕೇಳಿದ್ರು. ಫೇಮಸ್ ಸರ್, ಓಕೆ ಥ್ಯಾಂಕ್ ಯು ಸರ್, ನಮ್ಗೆ ಖುಷಿ ಆಗುತ್ತೆ ನೋಡಿ.